ಲಾಕ್ಡೌನ್ ಮಾಡಿದ್ರೆ ಮನೆಯಲ್ಲಿ ಅವರ ಮನೆ ಗಿಲೆ ಹಾಕಿ ಕೂಡಿಸಬಹುದು ಒಳಗಡೆ. ಆದ್ರೆ ಇವತ್ತು ಸ್ವಾಮಿ ರೋಗದಕ್ಕಿಂತ ಭೀಕರವಾದಂತ ಹಸಿವು, ಹಸಿವಿನಂತ ಕಾಯಿಲೆ ಯಾವುದೂ ಇಲ್ಲ ಜಗತ್ತಿನಲ್ಲಿ. ಕಾಂಗ್ರೆಸ್ನವರು ಅಂತ ಹೇಳೋದಿಲ್ಲ, ಕೆಲವರು ಏನ್ ಹೇಳ್ತಾ ಇದ್ದಾರೆ, ಕರೋನಾನೇ ಸುಳ್ಳಿದೆ, ತಪ್ಪು ಕಲ್ಪನೆ, ಕೆಲವೊಂದು ಮೂಢನಂಬಿಕೆಗಳನ್ನ ಇದು ಮಾಡಿದ್ದಾರೆ. ಇವತ್ತಿಗೆ ಹೇಳ್ತೀನಿ ಸರ್, ಕರೋನಾ ವೈರಸ್ ಇದು ಲಸಿಕೆಯನ್ನ ಶೇಕಡಾ 60-60% ಜನನ ಹಾಕೊಂಡಿಲ್ಲ. ಕೇಳಿದ್ರೆ ಕರೋನಾ ಇಲ್ರಿ, ಸರ್ಕಾರ ಸುಳ್ಳು ಹೇಳ್ತಾ ಇದೆ. ಕೆಲವೊಂದ್ ಕಡೆ ಈ ತರ ಈ ಮನೋಭಾವದಿಂದ ಏನಾಗಿದೆ, ಕರೋನಾ ವೈರಸ್ ಅತಿ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಜನ ಏನ್ ಹೇಳಾಕತ್ತಾರ ಅಂದ್ರ, ನಿಜವಾಗಿ ಜನಸಾಮಾನ್ಯರು ಇದು ಕೊರೋನಾ ವೈರಸ್ ಅಲ್ಲ, ಇದು ಬಿಜೆಪಿ ವೈರಸ್ ಅಂತ ಹೇಳ್ತಾರೆ. ಬಿಜೆಪಿ ಹೋಗ್ಬೇಕು, ಬಿಜೆಪಿ ವೈರಸ್ ಇದು ಜನಸಾಮಾನ್ಯ. ಯಾವಾಗ ಮಾಡ್ಬೇಕಾಗಿತ್ತು ಲಾಸ್ಟ್ ಏನ್ ಮುಂಜಾಗ್ರತೆಯಾಗಿ ಏನ್ ಮಾಡಿದ್ರು, ಈಗಲೂ ಅದೇ ರೀತಿ ಮಾಡದೆ ಏನ್ ಮಾಡಿದ್ರು, ತಮ್ಮ ಬೇಕಾದಂತ ಇಲೆಕ್ಷನ್ಗಳನ್ನ, ಕುಂಭಮೇಳಗಳನ್ನ, ದೊಡ್ಡ ದೊಡ್ಡ ರ್ಯಾಲಿಗಳನ್ನ ಮಾಡಿ ಈ ಒಂದು ದೇಶದಲ್ಲಿ ವ್ಯಾಪ್ತಿಯಾಗಿ ಕೊರೋನಾ ಹರಡುವುದಕ್ಕೆ ಒಂದು ಪ್ರೇರಣೆ ಕೊಟ್ಟು ಇವಾಗ ಲಾಕ್ಡೌನ್ ಅನ್ನುವಂತ ವ್ಯವಸ್ಥೆಯನ್ನ ಇವರು ತಿಂತಾರೆ. ಜನಸಾಮಾನ್ಯರಿಗೆ ಬಡವರಿಗೆ ಏನನ್ನ ಇದು ಮಾಡಿಬಿಟ್ಟು ನೀವು ಲಾಕ್ಡೌನ್ ಅನ್ನ ಅನೌನ್ಸ್ ಮಾಡಿ, ಸಿಮಿಯ ಲಾಕ್ಡೌನ್ ಅನ್ನ ಅನೌನ್ಸ್ ಮಾಡಿದ್ರಿ. ಯಾರೋ ಮಾಡಿದ ತಪ್ಪಿಗಾಗಿ, ಆಡಳಿತದೊಳಗೆ ಇರ್ತಕ್ಕಂಥವ್ರು ಮಾಡಿದ ತಪ್ಪಿಗಾಗಿ ಇವತ್ತು ಸಾಮಾನ್ಯ ಜನ ಇವತ್ತು ತಮ್ಮ ಜೀವ ಕಳ್ಕೊಳ್ಳಕತ್ತ. ನರೇಂದ್ರ ಮೋದಿ ಅವ್ರ ಬಗ್ಗೆ ಬಹಳ ಮೆಚ್ಚುಗೆ ಹೇಳ್ತಾರೆ. ನರೇಂದ್ರ ಮೋದಿ ಕರ್ನಾಟಕದ ವೈರಿ, ನರೇಂದ್ರ ಮೋದಿ ಬಿಜೆಪಿ ಅನ್ನೋ ಕೇಂದ್ರ ಸರ್ಕಾರ ಐತಲ್ಲ, ಕರ್ನಾಟಕದ ವೈರಿ ಅವರು. ಖಂಡಿತವಾಗಿ ಖಂಡಿಸ್ತಾನೆ. ಅಲ್ಲಿ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ನ ಸಪ್ಲೈನ ಸಂಪೂರ್ಣವಾಗಿ ಸಂಗ್ರಹಣೆಯಲ್ಲಿ ಇತ್ತು. ಅದಕ್ಕೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರೋಹಿಣಿ ಅವರ ಒಣ ಪ್ರತಿಷ್ಠೆಗಾಗಿ ಜನರ ಸಾವಿಗೆ ಕಾರಣರಾಗಿದ್ದಾರೆ. ಚಾಮರಾಜನಗರದಾಗ ನಿಮ್ಮ ಸರ್ಕಾರ ಫೇಲ್ ಆದ್ಮೇಲೆ ಬಿಸಿ ಮೇಲೆ ಹಾಕ್ತೀರಿ, ಯಾವ ಒಳ್ಳೆ ಪ್ರೋಗ್ರೆಸ್ ಇವದವಲ್ಲ ಅಲ್ಲಿ ಒಳ್ಳೆ ಕೆಲಸ ಜಿಲ್ಲಾಧಿಕಾರಿ ಜಾಬ್ದಾರವನ್ನ ತಿಳಿಸಿದಲ್ಲ. ವಿರೋಧ ಪಕ್ಷದಲ್ಲಿ ಇರುವಂತ ಒಂದು ಪಕ್ಷ ಏನಿರ್ತದಲ್ಲ, ಮನೆ ಯಜಮಾನ ಇದ್ದಂಗಿರ್ಬೇಕು. ಸರ್ಕಾರ ತಪ್ಪುಗಳನ್ನ ಮಾಡಿದ್ರೆ ಚಾಕೇಟಿನಿಂದ ಬೀಸ್ಬೇಕು, ಅದನ್ನ ಏನೂ ಮಾಡೋದಿಲ್ಲ. ಸರ್ಕಾರದ ಸದನದಲ್ಲಿ ಲಾಕ್ಡೌನ್ ಕುರಿತು ಚರ್ಚೆ ಮಾಡುವ ಒಳಗ ಎದ್ದು ಹೋಗುವಂತ ಪಲಾಯನವಾದಿಗಳ ವಿರೋಧ ಪಕ್ಷದವ್ರನ್ನ ಕೊರೋನಾ ವೈರಸ್ ಗೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೂ ನಮ್ಮ ಸರ್ಕಾರ ಹೋದ ವರ್ಷ 88 ಕೋಟಿ ರೂಪಾಯಿಗಳನ್ನ ಯುಟಿಲೈಸ್ ಮಾಡ್ಕೊಂಡ್ರು. ಈಗ ಲಾಕ್ಡೌನ್ ಉದ್ದೇಶ ಹೇಳ್ತಾ ಇದ್ದೀರಿ, ಹಸಿವಿನಿಂದ ಸಾಯ್ತಾ ಇದ್ದಾರ ಸರ್, ಒಪ್ಕೊಳ್ಳೋಣ. ಅದು ವಿಷಯದಲ್ಲಿ ಏನದಲ್ಲ ಸಾಯಕತ್ತಿಲ್ಲ ಸರ್. ಯಾರು ಕರ್ನಾಟಕದಲ್ಲಿ ಹಸಿವಿನಿಂದ ಸಾಯುವಂತ ವ್ಯವಸ್ಥೆನ ಯಡಿಯೂರಪ್ಪನ ಸರ್ಕಾರ ಮಾಡಿಲ್ಲ, ಸರ್ಕಾರ ನೋಡ್ರಿ ಅನಾಗರಿಕರಾಗಿ ಮಾಡ್ಬೇಕಂತ ಮಾಡಿರಿ ನೀವು ನಡ್ಕೊಂತ ಹೋಗ್ತೀರಿ, ನಾಳೆ ಚೆನ್ನಾಗಿ ಬಿಚ್ಚು ಹೋಗ್ತೀರಿ ಅಂದ್ರೆ ಅನಾಧಿಕಾರಕ್ಕೆ ಹೋಗ್ಬೇಕು ನಾವು. ಅಂದ್ರೆ ನಿಮ್ಮ ವ್ಯವಸ್ಥೆ ಏನು, ನಿಮ್ಮ ಸಿಸ್ಟಮ್ ಏನು, ನಿಮ್ಮ ಸರ್ಕಾರ ಹುಡುಗವ್ರಿಗೆ ನಡ್ಕೊ ನೋಡ್ರಿ, ನಡ್ಕೊಂಡ್ ಹೋದ್ರೆ ಕೊರೋನಾ ಬರೋದಿಲ್ಲ. ನಾನು ಈ ಸಂವಾದದ ಮೂಲಕ ಜನಸಾಮಾನ್ಯರು ತಿಳಿಸಲು ಇಷ್ಟ ಪಡ್ತೇನೆ. ಕೊರೋನಾ ಬಗ್ಗೆ ಕಾಂಗ್ರೆಸ್ ನಾಯಕರು ಅಪಪ್ರಚಾರವೇ ಇವತ್ತು ಲಾಕ್ಡೌನ್ ಆಗುವಂತಹ ಸ್ಥಿತಿಗೆ ಬಂದಿರುವುದಕ್ಕೆ ಕಾರಣ. ಕೊರೋನಾ ವೈರಸ್ ವಿರುದ್ಧದ ನಿಮ್ಮ ಈ ಹುಳುಕುಗಳನ್ನ ನೀವು ಮುಚ್ಕೋದಕ್ಕ ನೀವು ಜನಸಾಮಾನ್ಯರಿಗೆ ಮಾಡ್ತಾ ಇರುವಂತ ಇದು ದಾರಿ ತಪ್ಪಿಸೋದು ವ್ಯವಸ್ಥೆ ಇದು. ಒಬ್ಬ MLA ಅವರ ತಾಯಿಗೆ ಬೆಡ್ ವ್ಯವಸ್ಥೆ ಆಗ್ತಾ ಇಲ್ಲ, ಜನಸಾಮಾನ್ಯರಿಗೆ KMC ಅಲ್ಲಿ ನೀವು ಯಾವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ? ನಡವಳಿಕೆ ಅವರ ಅಧಿಕಾರದ ಆಡಳಿತ ಶೈಲಿಯನ್ನು ಗಮನಿಸಿದಾಗ ಇವರು ಸಂಪೂರ್ಣವಾಗಿ ಜನ ವಿರೋಧಿಗಳನ್ನು ಬಹಳ ಸ್ಪಷ್ಟ. ಅದಕ್ಕಾಗಿ ಜನ ಇವತ್ತು ಚಪ್ಪಲಿ ತಗೊಂಡು ಹಾಸ್ಪಿಟಲ್ ಒಳಗಡೆ ನುಗ್ಗಕತ್ತಾರ, ಬೆಂಗಳೂರಿನೊಳಗ ಚಪ್ಪಲಿ ತಗೊಂಡು ಹೊಡಿತೀವಂತ ನೇರವಾಗಿ ಸಾಮಾನ್ಯ ಜನ ಮಾತಾಡಕತ್ತಾರ. ಇವತ್ತು ಯಾಕಂತ ಹೇಳ್ತಂದ್ರ ಜನಸಾಮಾನ್ಯರ ಭಾವನೆಗಳನ್ನ ಹತ್ತಿಕ್ಕಿ ಹತ್ತಿಕ್ಕಿ ಅವ್ರನ್ನ ಸಾವಿನ ದೌಡಿಗೆ ಇವ್ರು ತಳ್ಳ್ಯಾರಲ್ಲ, ಆ ಹತಾಶೆ ಇವತ್ತು ಆಕ್ರೋಶದ ರೂಪವಾಗಿ ಇವತ್ತು ಹೊರಗೆ ಬಂದೈತೆ. ಅದಕ್ಕಾಗಿ ಜನ ಚಪ್ಪಲಿ ಇಡಕತ್ತಾರ, ಇಡಕತ್ತಿಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು. ಇವ್ರು ಪೊಲೀಸ್ ವ್ಯವಸ್ಥೆ ಹಿಂದೆ ಹೋಗಿದ್ರೆ ಈ ಬಿಜೆಪಿ ಅವ್ರನ್ನ ಮನೆಗೆ ನುಗ್ಗಿ ಇವತ್ತು ಜನ ಹೊಡಿತಿದ್ರು ಅಂತ ಸ್ಥಿತಿ ಇವತ್ತು ಬೆಂಗಳೂರಿನೊಳಗೆ ನಿರ್ಮಾಣ ಆಗಿತ್ತು. ಪ್ರಶ್ನೆ ಮಾಡಿದ್ರೆ ಈ ಬಿಜೆಪಿ ಕಾರ್ಯಕರ್ತರಿಗೆ ಯಾಕೆ ತಂದ್ರಿ? ಸರ್ಕಾರ ಪ್ರಶ್ನೆ ಮಾಡಿದ್ರೆ ಸರ್ಕಾರನ ಪ್ರಶ್ನೆ ಮಾಡ್ಬೇಡ್ರಿ ಅನ್ನೋದು ಏನ ಮ್ಯಾಲಿಂದ ಇಳಿದು ಬಂದನ ನರೇಂದ್ರ ಮೋದಿ ಪ್ರಶ್ನೆ ಮಾಡ್ತಾರ. ಒಂದ್ ನಿಮಿಷ ರಾಜಕಾರಣ ಮಾಡಕತ್ತಾರ, ಗುಂಡಾಗಿರಿ ಮಾಡಕತ್ತಾರ, ಒಂದಷ್ಟು ಗುಂಡಾ ಪಡೆ ಕರ್ಕೊಂಡು ಪ್ರಶ್ನೆ ಮಾಡ್ತಾರ. ಸಮಸ್ಯೆ ಐತಿ, ಸಮಸ್ಯೆನ ತೆರೆದಿಟ್ಟಿವಿ. ನೀವ್ ಹೇಳ್ತೀರಿ ಸೌಲಭ್ಯ ಇದ್ರೆ ಜನ ಯಾಕೆ ಸಾಯಕತ್ತಾರ ಅಂತ ಕೇಳ್ತೀವಿ. ಉತ್ತರ ಕೊಡಕ್ ಯೋಗ್ಯತೆ ಇಲ್ಲ,
ಆಮೇಲೆ ಕಾಂಗ್ರೆಸ್ ಅನ್ನ ಹೇಳಕ್ ತರ್ತೀರಿ, ಆಮೇಲೆ ಕಾಂಗ್ರೆಸ್ 70 ವರ್ಷ ಕಾಂಗ್ರೆಸ್ ಅನ್ನ ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಕಾಂಗ್ರೆಸ್ ಮುಸಲ್ಮಾನರನ್ನ ಬಿಟ್ರೆ ಹೊಟ್ಟೆ ತುಂಬಂಗಿಲ್ಲ, ನಿಮ್ದು ರೊಟ್ಟಿ ಬೇಯಂಗಿಲ್ಲ. ನಾನು ಪ್ರಶ್ನೆ ಏನ ಹೇಳ್ತಂದ್ರೆ ಒಂದ್ ನಿಮಿಷ ಇದನ್ನಷ್ಟು ನನ್ನ ಕೊನೆ ಪ್ರಶ್ನೆ, ನಮ್ಮ ಕಾಳಜಿ ಏನಂತ ಹೇಳ್ತಂತಂದ್ರೆ ನಾವು ಒಣ ಏನು ಅಂತಂದ್ರೆ ನಮ್ಮ ಪಂಡಿತ್ ಪ್ರದರ್ಶನ ಮಾಡೋದಾಗ್ಲಿ, ನಮ್ಮ ಅಂಕಿ ಸಂಖ್ಯೆಗಳನ್ನ ದಾಖಲಾತಿಗಳನ್ನ ಹೇಳುದು, ಬೇರೆ ಅವ್ರ ಬಾಯಿ ಮುಚ್ಚುದಾಗ್ಲಿ, ಅಥವಾ ನಾವೇನು ಬಹಳ ದೊಡ್ಡ ಶಾನ್ಯಾರ ಅಂತ ಹೇಳೋದಾಗ್ಲಿ, ನಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ವೇ ಅಲ್ಲ. ನಮ್ಮ ಕಾಳಜಿ ಇದ್ದದ್ದು ಇಷ್ಟ. ಇವತ್ತು ದೇಶದೊಳಗ ಎಷ್ಟೋ ಸಲ ನಿದ್ದೆ ಹತ್ತಂಗಿಲ್ಲ ರಾತ್ರಿ, ಇದು ವಸ್ತುಸ್ಥಿತಿ. ಊಟ ಸೇರಂಗಿಲ್ಲ, ಇದು ವಸ್ತುಸ್ಥಿತಿ. ಯಾಕಂದ್ರ ಎಷ್ಟೋ ಮಂದಿ ಸಣ್ಣ ವಯಸ್ಸಿನೊಳಗೆ ಈಗಷ್ಟೇ ಮದುವೆ ಆದ, ಒಂದ್ ದಿವಸದ ಮದುವೆ ಆಗಿ ಮಾರನೇ ದಿವಸ ಗಂಡ ಸಾಯ್ತಾನು ಅಂತ ಹೇಳ್ತಂದ್ರ ಅವ್ರ ನಮ್ಮ ಅಕ್ಕ ತಂಗಿ ಆಗಿದ್ರ, ಮತ್ತ ನಮ್ಮನ್ನ ಸಾಕಿ ಸಲ್ಲಿದಂತ ತಂದೆ ತಾಯಿ ನಮ್ಮ ಕಣ್ಣದ್ರ ವೈದ್ಯಕೀಯ ಸೌಲಭ್ಯ ಇರಲಾರ್ದ ಸಾಯ್ತಾರ ಅಂತ ಹೇಳ್ತಂದ್ರ ಸಂಕಟಕ್ಕೈತಿ. ಸಣ್ಣ ಸಣ್ಣ ಮಕ್ಕಳ ಸಾಯಕತ್ತ ಸಂಕಟಕ್ಕೈತಿ, ಬಾಳ ಬದುಕಬೇಕಾಗಿರ್ತಕ್ಕಂಥ ಜನ ಸಾಯಕತ್ತ ಸಂಕಟಕ್ಕೈತಿ. ಈ ಬ್ಲಡಿ ಪೊಲಿಟಿಕ್ಸ್ ನ ಸ್ಟಾಪ್ ಮಾಡ್ಬೇಕು ಇದನ್ನ, ಈ ಬ್ಲಡಿ ಪೊಲಿಟಿಕ್ಸ್ ನ ಸ್ಟಾಪ್ ಮಾಡ್ಬೇಕು ಇದನ್ನ, ಈ ನರೇಂದ್ರ ಮೋದಿ ಇಮೇಜ್ ಬಿಲ್ಡಿಂಗ್ ನ ಸ್ಟಾಪ್ ಮಾಡ್ಬೇಕು ಇದನ್ನ, ಇದು ನಾನ್ ಸೆನ್ಸ್ ಇದು. ನರೇಂದ್ರ ಕೇಂದ್ರ ಸರ್ಕಾರ ಏನದಲ್ಲ, ನರೇಂದ್ರ ಮೋದಿ ಯೂಸ್ಲೆಸ್ ಪೆಲಗೊಳ್ರಿ ಇವ್ರು, ಅಧಿಕಾರದೊಳಗೆ ಕುಂತಾರು ಯೂಸ್ಲೆಸ್ ಪೆಲಗೊಳ್ ನಾ ಮಾಡ್ತ್ರಿ. ಇವ್ರು ದುಷ್ಟ್ರಿ, ಇವ್ರು ಅಯೋಗ್ಯರಿ, ಇವ್ರು ಇವ್ರು ಅಷ್ಟೇ ಅಲ್ದ ಮಹಾಭ್ರಷ್ಟ್ರಿ. ಇವರು ಜನರ ಜೀವದ ಬಗ್ಗೆ ಕಾಳಜಿ ಇರಲಾರ್ದ, ಅವ್ರ ತಲೆ ಮೇಲೆ ಎತ್ ಕಟ್ಟುದು, ಇವ್ರ ತಲೆ ಮೇಲೆ ಎತ್ ಕಟ್ಟುದು. ಮನುಷ್ಯತ್ವ ಇಲ್ಲದೆ ಇರ್ತಕ್ಕಂಥ ಮೃಗಗಳು ಇವತ್ತು ಅಧಿಕಾರದೊಳಗೆ ಅದಾರ. ಇವರಿಂದಾಗಿ ಇವತ್ತು ದೇಶ ಸರ್ವನಾಶಕ್ಕೈತೆ. ಅದಕ್ಕಾಗಿ ನಾ ಹೇಳೋದೇನಂತ ಹೇಳ್ತಂದ್ರೆ, ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ನಿಮ್ಗೆ ಅವಕಾಶ ಚೆನ್ನಾಗಿ ಕೊಟ್ಟಾರ, ಆದ್ರೆ ಅದೇ ಜನಗಳನ್ನ ಯಾರು ಜನ ನಿಮ್ಮನ್ನ ಓಟ್ ಹಾಕಿ ಅಧಿಕಾರಕ್ಕೆ ತಂದ್ರೆ ಅದೇ ಜನರನ್ನ ಇವತ್ತು ನೀವು ಮಣ್ಣು ಮಾಡಾಕತ್ತೀರಿ. ಮಣ್ಣು ಮಾಡ್ತಾರೆ. ಅದೇ ಶಾಸಕರನ್ನ ಖರೀದಿ ಮಾಡಿ ಕುದುರೆ ವ್ಯಾಪಾರ ಮಾಡಿ ಹಿಂದಿನ ಭಾಗಲ ಲಂಚಘಟ್ಟ ಸರ್ಕಾರದು. ಇದು ಪ್ರಜಾತಂತ್ರದ ವ್ಯವಸ್ಥೆ ಸರ್ಕಾರ ಅಲ್ಲ, ಇದು ಅನೈತಿಕ ಸರ್ಕಾರ. ಇವರಿಗೆ ಯಾವುದೇ ಮಾನದಂಡ ಇಲ್ಲ. ಇವ್ರಿಗೆ ಲೂಟಿ ಹೊಡೆದು ಒಂದ ಎಂಎಲ್ಎಗಳನ್ನ ಖರೀದಿ ಮಾಡಿದ್ರು, ಅದನ್ನ ಕೈ ಕಳಿಸುದು. ಯಡಿಯೂರಪ್ಪ ಕೈ ಕಟ್ಟು ಬಾಯಿ ಮುಚ್ಚು. ಯಡಿಯೂರಪ್ಪ ಏನು ನಡೀತಾ ಇಲ್ಲ, ಇವರೆಲ್ಲ ವಿಷಯಾಗೈತಿ. ರಾಜ್ಯ ಸಾವಿನ ಮನೆ ಆಗೈತಿ, ಸೂಚಕದ ಮನೆ ಆಗೈತಿ ಕರ್ನಾಟಕ. ಅದ್ರ ಬಗ್ಗೆ ಉತ್ತರ ಕೊಡ್ರಿ. ಕಣ್ಮುಂದ ಸಹಾಯ ಆಗುತ್ತೆ.